90 ದಶಕದಲ್ಲಿ ಈ ಬೆಂಗಳೂರು ನಗರದಲ್ಲಿ ನಾಯಕರನ್ನ ತಯಾರು ಮಾಡುವಂತ ಒಂದು ಕಾರ್ಖಾನೆಯ ಮಾಲೀಕರನ್ನ ಭೇಟಿ ಮಾಡಿದ್ದೆ. ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಫಾಲೋಯರ್ಸ್ ಅಲ್ಲ, ನಾಯಕನಾದವನು ಮತ್ತೊಬ್ಬ ನಾಯಕರನ್ನ ಸೃಷ್ಟಿ ಮಾಡೋನು ಒಬ್ಬ ನಾಯಕ. ಇದರಲ್ಲಿ ನಂಬಿಕೆ ಇರಂತು ನಾನು. ಸೊ ನಾಗರಾಜ್ ಅವರು ರೇವಣ್ಣ ಅವರು ಹೇಳ್ದಂಗೆ ನಾವ್ ಯಾರಿಲ್ಲೆಲ್ಲ ಕೂತಿದ್ದೀವಲ್ಲ, ನಮ್ಮನ್ನೆಲ್ಲ ತಯಾರು ಮಾಡಿದಂತ ಒಬ್ಬ ನಾಯಕ. ಅವರಿಗೆ ವಿಧಾನಸೌಧದೊಳಗಡೆ ವಿಧಾನ ಪರಿಷತ್ ಒಳಗಡೆ ಒಳಗಡೆ ಹೋಗುವಂತ ಭಾಗ್ಯ ಅವರಿಗೆ ದೊರೆಯಲಿಲ್ಲ. ಅದನ್ನ ಈಗ ಚರ್ಚೆ ಮಾಡೋದು ಬೇಡ. ನಾನು ಅಧ್ಯಕ್ಷನಾದ ಮೇಲೆ, ನನ್ನ ಪಕ್ಷ ಅಧ್ಯಕ್ಷ ಆದ್ಮೇಲೆ ನಾನು ಇನ್ನ ಎಲ್ಲೂ ಮೈಕ್ ಹಿಡಿಲಿಲ್ಲ. ಇದೇ ಇವ್ರು ಕೊಟ್ರು ಅಂತ ಮೈಕ್ ಹಿಡ್ಕೊಂಡಿದ್ದೀನಿ, ಇಲ್ಲ ಮೈಕ್ ಹಿಡ್ಕೊಳ್ಳಿಲ್ಲ. ಎಲ್ಲ ಕಡೆ ಆಶೀರ್ವಾದ ಪಡೆದಕ್ಕೆ ಹೋಗ್ತಾ ಇರೋ ನಾನು. ನಾನು ಮೊನ್ನೆನೆ ಫಸ್ಟ್ ಬೆಂಗಳೂರು ನಗರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗ್ಬೇಕು ಅಂತ ಇಲ್ಲ, ಅವ್ರು ಬ್ರೇಕ್ಫಾಸ್ಟ್ ಬರಬೇಕು ಅಂತ ಅಂದ್ರು. ಸೊ ಆಮೇಲೆ ಜಾರ್ಜ್ ಅವ್ರ ಮನೆಗೆ ಹೋದೆ ಬ್ರೇಕ್ಫಾಸ್ಟ್. ಯಾಕೆಂದ್ರೆ ಅವ್ರಿಗೂ ಕಾರ್ಯಕರ್ತ ಆಗಿದ್ದಾರೆ, ಅವ್ರು ಗೊತ್ತು ನಾನು ಒಬ್ಬನೇ ಭೇಟಿ ಮಾಡೋದು ಬೇಡ, ನನ್ನ ಜೊತೆ ನಮ್ ಜನನ ಇರಬೇಕು ಅಂತ. ಅವರು ಪಾಪ ಬೆಳಿಗ್ಗೆ ಹೊತ್ತು ಅಗ್ಲತ್ ಬರ್ಲಿ ಸಾಯಂಕಾಲ ಬೇಡ ಅಂತ ಹೇಳಿ ಟೈಪ್ ಕೊಟ್ರು. ಸೊ ಅದ್ ಮುಗಿಸಿ ಇವತ್ತು ಮತ್ತೆ ಅವ್ರು ಯಾವ ನಾಗರಾಜ್ ಅವ್ರು ಯಾವ ಅಧಿಕಾರನೂ ಅವರು ಇಲ್ಲ. ಅವರು ನಿಮ್ಗೆ ಇನ್ನೊಂದು ಘಟನೆ ನೀವೆಲ್ಲ ನಿಮ್ಗೆ ಹೇಳ್ತೀನಿ. ವೀರಪ್ಪ ಮೊಯ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಅದು ಎಂಎಲ್ಸಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ಬಂತು. ಎಂಎಲ್ಸಿ ಮಾಡುದು ಅಂತ ತೀರ್ಮಾನ ಆಗೋಯ್ತು. ರೇವಣ್ಣ ರಾಮಲಿಂಗಾರೆಡ್ಡಿ ಎಲ್ಲ ಸಾಕ್ಷಿ, ಇವರೇ ಮಧ್ಯ ಪುರೋಹಿತರು ಇಬ್ರು. ಕೊನೆಗೆ ಈ ನಾಗರಾಜ್ ಎಷ್ಟು ನಮ್ಗೆ ಇವ್ರ ಕಂಡ್ರೆ ನನ್ ಕೋಪ ಸಿಟ್ಟು ಅಂದ್ರೆ, ನನಗ್ ಬೇಡ ಅದು ಡಾಕ್ಟರ್ ಸಾಗರ್ ಕೊಡ್ಬೇಕು ಅಂತೇಳಿ ಅವತ್ತು ಬರ್ಕೊಟ್ಬಿಟ್ಟು ಪ್ರೇಮಶೇಖರ್ ಸಾಗರ್. ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳುದಿಲ್ಲ. ಅಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನ ಈ ಬೆಂಗಳೂರು ನಗರದಲ್ಲಿ ಯಾರಾದ್ರೂ ಇಟ್ಕೊಂಡಿದ್ರು ಅದು ಕೆಎಂ ನಾಗರಾಜ್. ಅಂತವ್ರ ಹತ್ರ ಬಂದು ಇವತ್ತು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡೆಯಲಿಕ್ಕೆ ನಾನು ಹೆಚ್ಚು ಬಂದಿದ್ದೇನೆ. ನನ್ನೊಂದು ನಂಬಿಕೆ ಸೌಮ್ಯ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ಬೇರಿದು, ಈ ಬೇರು ಸದೃಢವಾಗಿದ್ರೆ ಹಣ್ಣು ಫಲ ನೆರಳು ಎಲ್ಲ ಸಿಗ್ತದೆ. ಹಂಗೆ ಯಾರೇ ಆಗ್ಲಿ ನಮ್ ಹಿರಿಯರು ವಯಸ್ಸಾಯ್ತು ಅಂದ್ಬಿಟ್ಟು ಕಸಾಯಕ ಹಾಕಿ ತಳ್ಬಿಡ್ತೀವ, ತಂದೆನ ತಳ್ಬಿಡ್ತೀವ ಈಚೆಗೆ. ಸೊ ಹಂಗೆ ಇವತ್ತು ನೂರಾರು ಜನ ನಾಯಕರುಗಳನ್ನ ಬೆಂಗಳೂರು ನಗರದಲ್ಲಿ ವಿದ್ಯಾರ್ಥಿ ನಾಯಕರುಗಳನ್ನ, ಈಗೇನೋ ಎಲೆಕ್ಷನ್ಸ್ ಇಲ್ಲ, ಆವತ್ತಿನ ಕಾಲದಲ್ಲಿ ನಾಯಕರುಗಳೆಲ್ಲ ಬಂದಿರೋರು ಎಲೆಕ್ಷನ್ ಗಳಲ್ಲಿ ವಿದ್ಯಾರ್ಥಿ ನಾಯಕರುಗಳು, ಯುವಕರು ನಾಯಕರುಗಳು ಮಧ್ಯರಾತ್ರಿ ಕರ್ಕೊಂಡು ಹೋಗಿ ಫುಟ್ಪಾತ್ ಅಲ್ಲಿ ತಿನ್ಸಿ ಇಡ್ಲಿ ತಿನ್ಸಿ ಚಿತ್ರನ ತಿನ್ಸಿ ರಾಜಕಾರಣವನ್ನ ಬೆಳೆಸಿದ್ದಂತ ಇತಿಹಾಸ ನಾವು ನೋಡಿದ್ದೇವೆ. ಈಗ ಎಲ್ಲದನ್ನು ಕಾರ್ಗಳಿದೆ ಬಿಡಿ, ಎಲ್ಲರೂ ಅನುಕೂಲ ಇದಾರೆ. ಕಾರ್ಡ್ ಕೊಟ್ಟವರೆಲ್ಲ ಈಗ ಮಾರ್ನೆಗೆ ಲೀಡರ್ ಆಗ್ಬೇಕು ಅಂತ ಈಗ ಹೊಟ್ಬಿಟ್ಟವ್ರ ಈಗ ಅದೆಲ್ಲ ಇರ್ಲಿ. ಸೊ ಕಷ್ಟ ಕಾಲದಲ್ಲಿ ಸಂಘಟನೆಗೆ ಶಕ್ತಿ ಕೊಟ್ಟು, ಪಕ್ಷಕ್ಕೆ ಸಂಘಟನೆ ಕೊಟ್ಟು, ಪಕ್ಷದ ಸಿದ್ಧಾಂತ ನಿಷ್ಠೆಗೆ ಒತ್ತು ಕೊಟ್ಟಂತ ರೂಪ ಹಿರಿಯ ಮುಸ್ಸದಿನ ನಾನು ಭೇಟಿ ಮಾಡಿ ಆಶೀರ್ವಾದ ಪಡಲಿಕ್ಕೆ ನಾನು ಬಂದಿದ್ದೇನೆ. ಮನುಷ್ಯನಿಗೆ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಪವರ್ ಪರ್ಮನೆಂಟ್ ಅಲ್ಲ, ಸ್ಥಾನಮಾನ ಪರ್ಮನೆಂಟ್ ಅಲ್ಲ, ಆದ್ರೆ ವಿಚಾರಧಾರೆಗಳು ಅವ್ರು ನಡ್ಕೊಂಡು ಬಂದಂತ ದಾರಿ, ಆ ಕಾರ್ಯಕರ್ತರ ಸ್ಥಾನಮಾನ ಇದೆಯಲ್ಲ, ಒಬ್ಬ ಹಿರಿಯ ಕಾರ್ಯಕರ್ತರನ್ನ ಮುಖಂಡರನ್ನ ನಾನು ಭೇಟಿ ಮಾಡಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ.
ಬೇರೆ ಬೇರೆ ವಿಚಾರ ಮಾತಾಡೋಗಿದೆ. ಹೆಂಗಿರು ಯಾರೋ ಒಬ್ಬರು ಸುಮ್ಮನೆ ಏನಾದ್ರು ಹೇಳ್ತಾರೆ, ಬೇಡ. ನಾ ಬೇರೆ ಸಂದರ್ಭದಲ್ಲಿ ನಾನು ಭೇಟಿ ಮಾಡ್ತೇನೆ. ನಾನು ಯಾಕೆ ಎಲ್ಲ ಕ್ಷೇತ್ರದ ಶಾಸಕರನ್ನ ನಾಯಕರನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ನನ್ನ ಮನೆ ತಾವು 50 ಜನ ಬರ್ಬೋದು, 100 ಜನ ಬರ್ಬೋದು. ಗುಲ್ಬರ್ಗಾದಿಂದ ಬರ್ತಾರೆ, ಬೀದರಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ. ಪಾಪ ಎಲ್ಲರೂ ಒತ್ಕೊಡಕ್ ಆಗಲ್ಲ, ನನಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದು ಬೇರೆ ಸ್ವಲ್ಪ ಈ ನಮ್ಮ ಹೆಲ್ತ್ ಹೆಸಾರ್ಡ್ ನಲ್ಲಿ ಸರ್ಕಾರ ಏನೋ ತೀರ್ಮಾನ ಮಾಡಿದೆ. ನಾನೇ ನಮ್ಮೆಲ್ಲ ಬೆಂಗಳೂರು ನಗರದ ಹಿರಿಯ ಕಿರಿಯ ಶಾಸಕರು ಮತ್ತು ಬೇರೆ ಇರುವಂತ ಎಲ್ಲ ಡಿಫಿನಿಟ್ ಕ್ಯಾಂಡಿಡೇಟ್ಗಳ ಪ್ರತಿಯೊಂದು ಬ್ಲಾಕ್ ಕೂಡ ಭೇಟಿ ಮಾಡಿ ಒಂದಿನಕ್ಕೆ 4-5 ಬ್ಲಾಕ್ಗೆ ಭೇಟಿ ಕೊಟ್ಟು ಅಲ್ಲೇ ಆ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅಲ್ಲೇ ಅವ್ರನ್ನ ಪರಿಚಯ ಮಾಡಿಕೊಂಡು ಪಕ್ಷನೇ ಕಾರ್ಯಕರ್ತರ ಮನೆ ಬಾಗಿಲಿಗೆ ಹೋಗ್ಬೇಕು. ಕಾರ್ಯಕರ್ತರ ಧ್ವನಿ ಪಕ್ಷದ ಧ್ವನಿಯಾಗಬೇಕು. ಇದು ನನ್ನ ಮೂಲ ಮಂತ್ರ. ನನ್ನ ಧ್ವನಿ ನಿಮ್ ಧ್ವನಿ ಆಗಬಾರದು, ನಿಮ್ಮ ಧ್ವನಿ ನಮ್ ಧ್ವನಿ ಆಗಬೇಕು. ಇದು ನನ್ನ ಮೂಲ ಸಿದ್ಧಾಂತ. ಸೊ ಇದರಲ್ಲಿ ನಾನು ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಇವತ್ತು ಹೆಂಗೆ ಕಾರ್ಯಕರ್ತರು ನೀವು ಇಷ್ಟು ಉತ್ಸಾಹ ಪ್ರೀತಿ ನಂಬಿಕೆ ನನ್ನ ಮೇಲೆ ತೋರಿಸ್ತಾ ಇದ್ದೀರಿ, ನಿಮ್ಮ ಇದು ಮುಂದುವರಿಬೇಕು. ನಾನೆಲ್ಲೂ ಸನ್ಮಾನ ನಾನು ಮಾಡಿಸ್ಕೊಳ್ಳೋದಿಲ್ಲ. ನಾನು ಯಾವ ಸನ್ಮಾನ ಸಮಾರಂಭಕ್ಕೂ ನಾನು ಹೋಗುದಿಲ್ಲ. ಬಂದಿದ್ದಾರೆ, ಗೌರವ ಕೊಡಬೇಕು, ಕೊಡ್ತಾ ಇದ್ದಾರೆ. ಆದರೆ ಸನ್ಮಾನ ಸಮಾರಂಭಕ್ಕೆ ಅಂತೇಳಿ ನಾನು ಎಲ್ಲೂ ಹೋಗುದಿಲ್ಲ. ನಿಮ್ಮ ಏನೇನು ಸನ್ಮಾನ, ಇಡೀ ಪಕ್ಷವನ್ನ ವಿಧಾನಸೌಧದ 3ನೇ ಮಾಡಿದ್ರೆ ಕರ್ಕೊಂಡೋಗಿ ಕುಂಡ್ರಿಸಿದಾಗ ಮಾತ್ರ ಅದು ಸನ್ಮಾನ. ಅಲ್ಲಿವರೆಗೂ ಆ ಕಿಚ್ಚು, ಆ ರೋಷ, ಆ ಸ್ವಾಭಿಮಾನ ಅಲ್ಲಿರಬೇಕು. ಆಗ ಅಲ್ಲಿಂದ ರಾಜ್ಯದ ಜನತೆಗೆ ಅನುಕೂಲ ಆಗಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋಣ. ಬೇರೆ ಬೇರೆ ವಿಚಾರ ಇದೆ, ನಾನು ಹಂಚ್ಕೊಳ್ತೇನೆ. 2-3 ಲೈನೇ ಹೇಳಿರ್ಬೋದು, 2-3 ಲೈನ್ ಅಂದ್ರೆ ಬಹಳ ಅರ್ಥ ಇದೆ. ಯಾಕೆಂದ್ರೆ ಬೇರೆ ಸಂದರ್ಭದಲ್ಲಿ ವಿಚಾರ ನಾನು ಹಂಚ್ಕೊಳ್ತೇನೆ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಮಾತಾಡೋದಿದೆ, ನಮ್ ರೇವಣ್ಣನ ಬಗ್ಗೆ ಮಾತಾಡೋದಿದೆ, ಸಲೀಮನ್ ಬಗ್ಗೆ ಮಾತಾಡೋದಿದೆ, ಎಲ್ಲ ಬೇರೆ ಬೇರೆಯವರಿಗೆ ಇವನು ನಮ್ಮ ಚಂದ್ರಶೇಖರನ್ ಬಗ್ಗೆನೂ ಮಾತಾಡೋದಿದೆ. ಎಲ್ಲ ಇವರೆಲ್ಲ ಇತಿಹಾಸ ಪುಟ್ಟಿಗೆ ಸೇರಿದವರು ಎಲ್ಲ. ಸೊ ನಾವೆಲ್ಲ ಬೇಕಾದಷ್ಟಿದೆ. ರೇವಣ್ಣ ಮುನ್ಸಿಪಾಲ್ಟಿ ಮೆಂಬರು ಗೊತ್ತಾ ನಿಮ್ಗೆ? ಮಾಗಡಿ ಮುನ್ಸಿಪಾಲ್ಟಿ ಮೆಂಬರು, ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದ್ಯಾರು? ರಾಮಲಿಂಗಾರೆಡ್ಡಿ ಕಾರ್ಪೊರೇಷನ್ ಮೆಂಬರು, ಇಲ್ಲೂ ಎಲ್ಲ ಇದೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ ಲೀಡರ್ಗೆ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಫೌಂಡೇಶನ್ ಮೆಟಲ್ ಮೇಲೆ ಹತ್ಕೊಂಡು ಬಂದಿರೋರು ಇವರು ಮೇಲ್ಗಡೆ ಏಕ್ತಾ ಬಂದು ಚೇರ್ ಕೂತವ್ರಲ್ಲ. ಅದೇ ಮೆಟ್ಲು 1, 2, 3, 4 ವರ್ಷ ಹತ್ತಿ ಇಲ್ಲಿಗೆ ಬಂದಿರೋರು ನಾವೆಲ್ಲ. ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ ಎದುರಿಸಿದ್ದೀವಿ, ದೊಡ್ಡ ದೊಡ್ಡ ಘಟಾನುಘಟಿಗಳನ್ನ, ಅದೆಲ್ಲ ಪುಸ್ತಕ ಮಾಡಬೇಕು. ಸೊ ಹಂಗೆ ನಮ್ಮ ಇಷ್ಟಿನೂ ಈಗಿನ ಆ ಕಾಲನೇ ಬೇರೆ, ಈಗಿನ ಕಾಲ ಬೇರೆ. ಈಗೆಲ್ಲ ರಿಮೋಟ್ ಬಂದ್ಬಿಟ್ಟಿದೆ. ಈಗ ಮೊದಲೆಲ್ಲ ಏನಾದ್ರು ಟಿವಿ ಎದುರ್ಬೇಕಾದ್ರೆ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿಗೆ ಹೋಗಿ ರಿಮೋಟ್ ನ ಯಾವ್ದು ಬೇಕು ಅಂತ ಗೊತ್ತಬೇಕಾಯ್ತು. ಈಗ ಹಂಗಿಲ್ಲ, ಇಲ್ಲೇ ಕೂತ್ಕೊಂಡು ಯಾವ ಚಾನೆಲ್ ಬೇಕು ಅಂತ ಚೇಂಜ್ ಮಾಡ್ಬಿಡ್ತಾರೆ. ಹಾಗೆ ಯಾವ ಪಕ್ಷ ಬೇಕು ಅಂತ ಚೇಂಜ್ ಮಾಡ್ಬಿಡ್ತಾರೆ, ಯಾವ ಲೀಡರ್ ಬೇಕು ಅಂತ ಚೇಂಜ್ ಮಾಡ್ಬಿಡ್ತಾರೆ. ಅಂತ ಕಾಲ ಬಂದಿದೆ. ಸೊ ಅದರಿಂದ ನೀವು ನಾವೆಲ್ಲ ಕೂತ್ಕೊಂಡು ಮುಂದಿನ ದಿನದಲ್ಲಿ ಚರ್ಚೆ ಮಾಡೋಣ. ಜಾಸ್ತಿ ಮಾತಾಡೋದು ಇದು ಸೂಕ್ತ ಸಂದರ್ಭ ಅಲ್ಲ. ಇನ್ನ ಸ್ಟಾಕ್ ಬೇರೆ ಇದೆ, ರಾಜ್ಯ ನೋಡಬೇಕಾಗಿದೆ. ಸೊ ನಿಮ್ಗೆ ಹೇಳೋದಷ್ಟೇ, ನೀವೆಷ್ಟೇ ದೊಡ್ಡ ಕಾರ್ಯಕರ್ತರಿದ್ರು, ನಾಯಕರಿದ್ರು, ನಿಮ್ ಬೂತ್ ನಲ್ಲಿ ನೀವು ನಾಯಕರಾಗ್ಬೇಕು. ಫಸ್ಟ್ ನಿಮ್ ಬೂತ್ ನ ನೀವು ಲೀಡ್ ಕೊಡಬೇಕು, ಆಗ ನೀವು ಲೀಡ್. ನಿಮ್ ಬೂತ್ ಲೀಡ್ ಕೊಡಲಿಲ್ಲ ಅಂದ್ರೆ ಯಾವ ಲೀಡರ್ ನೀವು? ಬೇರೆ ಬೇಡ ನನಗೆ, ನಿಮ್ ಕ್ಷೇತ್ರ ಬೇಡ ನನಗೆ, ನಿಮ್ ವಾರ್ಡ್ ಬೇಡ. ಫಸ್ಟ್ ನಿಮ್ ಬೂತ್ಗೆ ನೀವೇನ್ ಮಾಡಬೇಕು ಅಂತ ಫಸ್ಟ್ ನೀವು ತೀರ್ಮಾನ ಮಾಡಿ. ಆಮೇಲೆ ಮಿಕ್ಕಿದ ಮಾತು ಗೋಯ್ದಪ್ಪ ತಲೆ ನಡೆಸುದಲ್ಲ. ನಿನ್ ಬೂತ್ ಎಲ್ಲಿ ನೀವು ಓಟ್ ಹಾಕ್ತೀಯಾ, ಫಸ್ಟ್ ಅದ್ ಲೀಡ್ ಬರ್ಬೇಕು. ಫಸ್ಟ್ ಲೀಡರ್ ಆದವನು ಕಾರ್ಯಕರ್ತನಾಗ್ಬೇಕು.
ಆಮೇಲೆ ಮಿಕ್ಕಿದೆಲ್ಲ ವಿಚಾರ. ಅಲ್ಲಿಗೆ ಫಸ್ಟ್ ನೀವು ಪ್ಲಾನ್ ಹಾಕಿ. ನಾನು ಮತ್ತೆ ಇವತ್ತು ಸುಮ್ಮನೆ ಇವ್ರು ಭೇಟಿ ಮಾಡಿದ್ದೀನಿ. ಇವ್ರ ಕ್ಷೇತ್ರ ಯಾವುದು? ಬಸವನಗುಡಿ ಕ್ಷೇತ್ರ. ಅದಕ್ಕೆ ಮತ್ತೆ ನಾನು ಬರ್ತೇನೆ. ಎಲ್ಲ MLAs ಮುಗಿದ ಮೇಲೆ ಎಲ್ಲ ಸೋತಂತ, ಏಕೆಂದ್ರೆ ನಾನು ಸ್ಟ್ರೆಂತ್ ಆಗ್ಬೇಕಾದ್ರೆ ಅವ್ನು ಸೋತವರು ಸ್ಟ್ರೆಂತ್ ಆಗಿರ್ಬೇಕು, ಆ ಕ್ಷೇತ್ರದ ಕಾರ್ಯಕರ್ತ ಸ್ಟ್ರೆಂತ್ ಆಗಿರ್ಬೇಕು. ಅವ್ನು ಸ್ಟ್ರಾಂಗ್ ಇಲ್ಲ ಅಂದ್ರೆ ನಾ ಸ್ಟ್ರಾಂಗ್ ಇಲ್ಲ. ಅವ್ನು ಸ್ಟ್ರಾಂಗ್ ಇದ್ರೆ ಮಾತ್ರ ನಾನ್ ಸ್ಟ್ರಾಂಗ್, ನಮ್ಮ ಪಕ್ಷ ಸ್ಟ್ರಾಂಗ್. ಸೊ ಅವ್ನು ಸ್ಟ್ರಾಂಗ್ ಮಾಡಕ್ ಏನ್ ಮಾಡ್ಬೇಕು ಫಸ್ಟ್ ಆಗಿ ಕೆಲಸ ನಾನ್ ಮಾಡ್ತೀನಿ. ಅದಕ್ಕೆ ನಿಮ್ ಸಹಕಾರ ಇಲ್ಲಿ ಇಷ್ಟ್ ಮಾತ್ರ ಹೇಳಿ ಇವತ್ತು ಮಾತು ಮುಗಿಸ್ತೇನೆ. ದೇವರು ನಮ್ಮ ನಾಗರಾಜ್ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ, ನಮ್ಗೆ ಮಾರ್ಗದರ್ಶನ ಮಾಡಷ್ಟು ಶಕ್ತಿ ಇನ್ನ ಸಿಗ್ಲಿ. ಅವರು ದೊಡ್ಡ ಮನಸ್ಸು ಮಾಡಿ ಅವ್ರು ಎಲ್ಲಿ ಯಾವ ಸ್ಥಾನದಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ಮಾಡ್ತಾರೋ ಅದನ್ನ ಸ್ವೀಕಾರ ಮಾಡಲಿಕ್ಕೆ ನಾನು, ರಾಮಲಿಂಗಾರೆಡ್ಡಿ, ರೇವಣ್ಣ, ನಾವೆಲ್ಲ ಸಲೀಮ್ ಎಲ್ಲ ನಾವು ರೆಡಿ ಇದ್ದೇವೆ. ಅವ್ರು ನಮ್ ಬ್ರದರ್ ಸಮಾನ, ನಮ್ ಹಿರಿಯರಿದ್ದಾರೆ. ಇಷ್ಟು ಮಾತ್ರ ಇವತ್ತು ಹೇಳಿ ಅವ್ರು ಹೇಳದಕ್ಕೆ ಮೈಕ್ ಇಟ್ಕೊಂಡಿದ್ದೀನಿ, ಅವ್ರು ಹೇಳದಕ್ಕೆ ಶಾರಾಸ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನಾನು ಈ ಸನ್ಮಾನ ಗಿನ್ಮಾನಕ್ಕೆ ಈಗ ಸದ್ಯಕ್ಕೆ ನನಗೆ ಎಲ್ಲ ಸ್ಟಾಪ್ ಮಾಡ್ತೀನಿ. ಯಾವ ಇನ್ನ ಮೈಕ್ ಹಿಡಿದಿರ್ಲಿಲ್ಲ, ಕೆಲಸ ಮಾಡೋ ನಾನು. ಇಷ್ಟ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ, ಅವ್ರಿಗೂ ವಂದಿಸಿ, ವೇದಿಕೆಯವರಿಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.